ಅವರು ರಾಜೀನ ಮೇಲೆ ನೀಡಗಂಟ ನಾ ಹೋರಾಟ ನಿಲ್ಸೋದಿಲ್ವಲ್ಲ ಸ್ವಾಮಿ, 5 ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು. 5 ಕೆಜಿನೂ ಕೊಡ್ತಾ ಇಲ್ಲ. 188 ಕೋಟಿನ ವಾಲ್ಮುಖಿ ದುಡ್ಡಿನ ಹಣನ ಇವ್ರು ಗೋಜ್ಬಿಟ್ರು. ಈ ರಾಜ್ಯದ ಸಿಎಂ ಅವ್ರ ಹೆಸರಿಗೆ ಅವ್ರ ಹೆಂಡತಿ ಹೆಸರಿಗೆ ಬರ್ಸ್ಕೋತಾರ, ಅದಕ್ಕ ಇವ್ರು ಸಿಎಂ ಮಾಡುದು. ಈ ರಾಜ್ಯದ ಜನ ಬಡವ್ರ ಬಗ್ಗೆ ಹಂಚುವಂತ ಸೈಟ್ ನ ಇವ್ರ ಹೆಂಡತಿ ಹೆಸರಿಗೆ ಬರ್ಸ್ಕೊಂಡ್ರೆ ಇವ್ರು ಬಡವ್ರ ಬಗ್ಗೆ ಅನುದಾನ ಕೊಡೋದಿಲ್ಲ ಸಾರು. ಅವರು ದಲಿತರ ಸಿಎಂ ಅಲ್ಲ, ಲೂಟಿ ಹೊಡೆಯೋ ಸಿಎಂ ಈ ರಾಜ್ಯದಲ್ಲಿ. ದಲಿತರ ಸಿಎಂ ಬಡವ್ರ ಬಗ್ಗೆ ಸಿಎಂ ಅಲ್ಲ, ಅವರು ಲೂಟಿ ಗೋರರು. ಕಾನೂನು ರೀತಿ ಹೋಗ್ತೀವಿ ಸ್ವಾಮಿ, ಕಾನೂನು ರೀತಿ ಹೋರಾಟ ಮಾಡ್ತೀವಿ ಸರ್. ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಖಂಡಿತವಾಗ್ಲೂ ಬಿಡಲ್ಲ. ಇದು ಭ್ರಷ್ಟ ಸರ್ಕಾರ ಸರ್ ಇದು. ಎಸ್ ಈ ವೀಕ್ಷಕರೇ, ನನ್ನ ಜೊತೆ ಈಗಾಗಲೇ ಏನು KRPT ಏನು ವಿಧಾನಸಭಾ ಕ್ಷೇತ್ರದ JDS ಕಾರ್ಯಕರ್ತರುಗಳಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಈ ಒಂದು ಪಾದಯಾತ್ರೆಯಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ, ಏನ್ ಹೇಳಕ್ ಬಯಸ್ತೀರಾ ಈ ಪಾದಯಾತ್ರೆ ಹಾಗೆ ರಾಜ್ಯ ಸರ್ಕಾರದ ಹಗರಣಗಳ ಕುರಿತು? ಏನ್ ಇವತ್ತು ರಾಜ್ಯ ಸರ್ಕಾರ ಇವತ್ತು ದಲಿತರ ಮತ್ತು ಹಿಂದುಳಿದ ವರ್ಗದವರ ಏನ್ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ಮತ್ತೆ ಅವರ ಇವತ್ತೇನು ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇವತ್ತು ಆ ಹಗರಣಗಳನ್ನ ಖಂಡಿಸಿ ಏನ್ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಇವತ್ತು ಏನು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಅದ್ರ ವಿರುದ್ಧ ಇವತ್ತೇನು ನಮ್ಮ ಮೈತ್ರಿ ಪಕ್ಷದ ನಾಯಕರುಗಳು ಏನು ಇವತ್ತು ಪಾದಯಾತ್ರೆಗೆ ಬೆಂಗಳೂರು ಮೈಸೂರು ಚಲೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು, ಒಂದು ಉತ್ತಮವಾದಂಥ ಸ್ಪಂದನೆ ಸಿಕ್ಕಿದೆ. ಇಡೀ ಬೆಂಗಳೂರಿಂದ ಇಲ್ಲಿವರೆಗೂ 7ನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿ ನಡೆದಿದೆ. ಈ ಒಂದು ಪಾದಯಾತ್ರೆ ಯಶಸ್ವಿಯನ್ನು ಸಹಿಸ್ಕೊಳ್ಳಾಗದೆ ಅವರು ಒಂದು ಜನಾಂದೋಲನ ಕಾರ್ಯಕ್ರಮ ಅಂತ ಭಯಪಟ್ಟು ಜನಾಂದೋಲನ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪಾದಯಾತ್ರೆ ಯಶಸ್ವಿಯಾಗಿ ಆಯ್ತದೆ. ಇದ್ರ ವಿರುದ್ಧ ನಾವೆಲ್ಲ ಇಷ್ಟೇನೆ ಹೋರಾಟ ಮಾಡ್ತಾ ಇದ್ದೀವಿ. ಏನು ಇವತ್ತು ಸರ್ಕಾರ ರಾಜೀನಾಮೆ ಕೊಡೋವರೆಗೂ ಸಹ ಈ ಒಂದು ಹೋರಾಟ ನಿಲ್ಸಲ್ಲ, ಮುಂದುವರೆದೇ ಇರುತ್ತದೆ. ಮತ್ತು ಇವತ್ತೇನು ರೈತ ವಿರೋಧಿ ಇರ್ಬೋದು, ದಲಿತರು ಹಿಂದುಳಿದವರು, ನಾವು ಸರ್ಕಾರ ಬಂದಿದ್ದೆ ದಲಿತರು ಹಿಂದುಳಿದ ವರ್ಗದವ್ರಿಗೋಸ್ಕರ ಅಲ್ಪಸಂಖ್ಯಾತರಿಗೋಸ್ಕರ ಅಂತ ಏನು ಬಂತೋ ಅವರೊಡನೆ ಸಹ ತಿಂದಿ ನೀರು ಕುಡಿತಾ ಇದ್ದಾರೆ. ಹಂಗಾಗಿ ಈ ಒಂದು ಸರ್ಕಾರ ತೊಲಗಬೇಕು, ಹಂಗಾಗಿ ಈ ಸರ್ಕಾರದ ವಿರುದ್ಧ ಈ ಒಂದು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾವು ಮಾತು ಮುಗಿಸ್ತೀವಿ. ನಾವು ಎಲ್ಲ KRPET ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಇವತ್ತು 20,000 ಅಧಿಕ ಹೆಚ್ಚು ಒಂದು ಕಾರ್ಯಕರ್ತರು ಈ ಒಂದು ಇದರಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಎಸ್, ಏನು ಈ ಒಂದು ಸಮಾವೇಶದಲ್ಲಿ ಏನು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರಾ, ನಾಳೆ ಸಮಾವೇಶದಲ್ಲೂ ಕೂಡ ಭಾಗವಹಿಸ್ತೀರಾ? ಆದ್ರೆ ನನಗಿರುವಂತ ಪ್ರಶ್ನೆ, ಈ ಒಂದು ಸರ್ಕಾರಕ್ಕೆ ಈಗಾಗಲೇ ತಮ್ಮ ಏನು ಪಾದಯಾತ್ರೆಯ ಬಿಸಿ ಮುಟ್ಟಿದ್ಯಾ, ಅವರು ಏನಾದರೂ ರಾಜೀನಾಮೆ ನೀಡಬಹುದು ಅಂತ ಅನ್ಸುತ್ತಾ ಸಿದ್ದರಾಮಯ್ಯ ಅವರು? ಅವರು ರಾಜೀನಾಮೆ ನೀಡಗಂಟ ನಾ ಹೋರಾಟ ನಿಲ್ಸೋದಿಲ್ವಲ್ಲ ಸ್ವಾಮಿ. ಏನಕ್ಕೆ ಅಂದ್ರೆ ಅವ್ರು ಎಷ್ಟು ಸುಳ್ಳು ಹೇಳಿದಾರೆ ಅಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು, 5 ಕೆಜಿನೂ ಕೊಡ್ತಾ ಇಲ್ಲ, ನಿಲ್ಸಿದ್ರು. ಎರಡನೇದು ಬಡ ಬಗ್ಗರಿಗೆ ಇದ್ರ ಯೋಜನೆ ಕೊಡ್ತೀರಿ ಅಂತ ಹೇಳಿದ್ರು, ಅದನ್ನು ಕೊಡ್ಲಿಲ್ಲ, ನಿಲ್ಸಿದ್ರು. 188 ಕೋಟಿನ ವಾಲ್ಮುಖಿ ದುಡ್ಡಿನ ಹಣನ ಇವ್ರು ಗೋಜ್ಬಿಟ್ರು, ಒಂದನೇದು. ಎರಡನೇದು ಬಡವ್ರ ಬಗ್ಗರಿಗೆ ಹಂಚ್ಬೇಕಾಯ್ತು ಮೂಡ ಸೈಟ್ನ. ಈ ರಾಜ್ಯದ ಸಿಎಂ ಅವ್ರ ಹೆಸರಿಗೆ ಅವ್ರ ಹೆಂಡತಿ ಹೆಸರಿಗೆ ಬರ್ಸ್ಕೋತಾರ, ಅದಕ್ಕ ಇವ್ರು ಸಿಎಂ ಮಾಡುದು ಈ ರಾಜ್ಯದ ಜನ. ಬಡವ್ರ ಬಗ್ಗೆ ಹಂಚುವಂತ ಸೈಟ್ ನ ಇವ್ರ ಹೆಂಡತಿ ಹೆಸರಿಗೆ ಬರ್ಸ್ಕೊಂಡ್ರೆ ಇವ್ರು ಬಡವ್ರ ಬಗ್ಗರಿಗೆ ಅನುದಾನ ಕೊಡೋದಿಲ್ಲಿ ಅಲ್ಲ ಸರ್. ಈಗ ಸಿಎಂ ಸಿದ್ದರಾಮಯ್ಯನವ್ರನ್ನ ದಲಿತರ ಪರವಾದ ಸಿಎಂ ಅಂದ್ರೆ ಅಹಿಂದ ಸಿಎಂ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಏನ್ ಹೇಳ್ತೀರಾ ಇವಾಗ ಸಾರು? ಅವರು ದಲಿತರ ಸಿಎಂ ಅಲ್ಲ, ಲೂಟಿ ಹೊಡೆಯೋ ಸಿಎಂ ಈ ರಾಜ್ಯದಲ್ಲಿ. ದಲಿತರ ಸಿಎಂ ಬಡವ್ರ ಬಗ್ಗೆ ಸಿಎಂ ಅಲ್ಲ, ಅವರು ಲೂಟಿ ಗೋರರು. KRPET ಬಂದಿದ್ದೀರಾ, KRPET JDS ಕಾರ್ಯಕರ್ತರು. ಈಗ ತಮ್ದು ಮೈತ್ರಿ ಇದೆ BJP ಜೊತೆಗೆ, ಈ ಪಾದಯಾತ್ರೆಯಲ್ಲಿ ಕೂಡ ನೀವು ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇದ್ದೀರಾ. ಸೊ ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ BJP ಜೊತೆ ಹೊಂದಾಣಿಕೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅದರಲ್ಲಿ ಎರಡರಲ್ಲೂ ಒಂದು ಮಾತೇ ಇಲ್ಲ ಸರ್. ಇವತ್ತು ನಾವೆಲ್ಲ ಒಂದೇ ಮಾಡಿಕೊಂಡು ಮಧ್ಯದಲ್ಲಿ ಯಾರೋ ಮಧ್ಯದಲ್ಲಿ ಕಿಡಿಗೇಡಿಗಳು ಏನೋ ಒಂದು ಅಪಸ್ವರ ಕಡಿಸ್ತಾರೆ, ಪ್ರಾಮಾಣಿಕವಾಗಿರೋರು ಯಾರೂ ಆದರೂ ನಾವು ಚೆನ್ನಾಗಿದ್ದೀವಿ. ಓ, ನಾವು ಅಣ್ಣ ತಮ್ಮಿದ್ದರು ಇದ್ದಂಗೆ ಇದ್ದೀವಿ, ಅಪ್ಪ ಮಕ್ಕಳಿದ್ದಂಗೆ. ಸರಿ ಸರ್, ಈಗ ಹೋರಾಟ ಏನು ಪಾದಯಾತ್ರೆ ಮಾಡ್ತಾ ಇದೀರಾ, ಒಂದು ವೇಳೆ ಇದಕ್ಕೆ ನ್ಯಾಯ ದೊರಕಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಯಾವ ತರ ಒಂದು ಹೋರಾಟ ನಡೆಸ್ತೀವಿ? ಕಾನೂನು ರೀತಿ ಹೋಗ್ತೀವಿ ಸ್ವಾಮಿ, ಕಾನೂನು ರೀತಿ ಹೋರಾಟ ಮಾಡ್ತೀವಿ ಸರ್. ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಖಂಡಿತವಾಗ್ಲೂ ಬಿಡಲ್ಲ. ಇದು ಭ್ರಷ್ಟ ಸರ್ಕಾರ ಸರ್ ಇದು. ಉತ್ತಮ ಸರ್ಕಾರನೇ ಅಲ್ಲ ಇದು. ಏನಾದ್ರು ನಮ್ ಕುಮಾರಣ್ಣ ಇದ್ದಂತ ಸರ್ಕಾರನ ಈ ಸಿದ್ದರಾಮಯ್ಯ ಕೂಡ ಮಹಿಳೆಯರ ಪರವಾದಂತ ಏನು ಕಾರ್ಯಕ್ರಮಗಳನ್ನ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ತಂದಿದಾರಲ್ಲ, ಅದು ಅನುಕೂಲ ಆಗ್ತಿಲ್ವಾ ನಮ್ಗೆ ಸರ್? ಇಲ್ಲ ಸರ್, ಏಪ್ರಿಲ್ ಗೆ ಅದು ನಿಂತೋಗಿದೆ, 4 ತಿಂಗಳಾಗಿದೆ, ಈ ತಿಂಗಳು ಸೇರಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸರ್. ಸಖತ್ ಭ್ರಷ್ಟ ಸರ್ಕಾರ ಸರ್ ಇದು. ಸರಿ, ಈಗ ಏನು ಒಂದ್ ವೇಳೆ ಯೋಜನೆಗಳು ಜಾರಿಲಿದ್ರೆ ಒಳ್ಳೇದಾವು ಯೋಜನೆಗಳು?
ಸರ್ ಅದು ಎಲ್ಲಿ ಬೇಡ ಸರ್, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಸರ್. ಅವಶ್ಯಕತೆ ಏನು ಇರ್ಲಿಲ್ಲ, ಮಕ್ಕಳು ಸ್ಟೂಡೆಂಟ್ ಗಳಿಗೆ ಹೆಲ್ಪ್ ಮಾಡಿದ್ರೆ ಸಾಕಿತ್ತು. ಸ್ಟೂಡೆಂಟ್ ಇಲ್ಲ, ಒಂದು ಆರೋಗ್ಯ ಇಲ್ಲ, ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಎಲ್ಲ ಪ್ರತಿಯೊಂದಕ್ಕೂ ಬೆಂಗಳೂರುಗಳಿಗೆ ಹೋಗ್ಬೇಕು.